ಕ್ಲಾಸ್ ಬಂದ್ಬಿಟ್ಟು ಮರ್ಕ್ಯೂರಿ ಸ್ಪಿಲ್. ಲಕ್ಷ ಪ್ರಕಾರ ನಾವು ಮರ್ಕ್ಯೂರಿನ ಯೂಸ್ ಮಾಡಬಾರದು, ಎಲ್ಲಾನೂ ಡಿಜಿಟಲೈಸ್ಡ್ ಆಗಬೇಕು. ಅದಕ್ಕೆ ನಾವು ಡಿಜಿಟಲೈಸ್ಡ್ ಬಿಪಿ ಅಪರೇಟಸ್ ತಗೊಂಡಿದ್ದೀರಿ. ಸೊ ನಿಮ್ಮಲ್ಲಿ ನಿಮ್ಮ ಆಸ್ಪತ್ರೆಗಳಲ್ಲಿ ಅಕಸ್ಮಾತ್ ಏನಾದರೂ ಡಿಜಿಟಲ್ ಸಾರಿ ಮರ್ಕ್ಯೂರಿ ಥರ್ಮಾಮೀಟರ್ ಅಥವಾ ಮರ್ಕ್ಯೂರಿ ಬಿಪಿ ಅಪರೇಟಸ್ ಇದ್ದರೆ ಆದಷ್ಟು ಅದನ್ನ ಡಿಜಿಟಲೈಸ್ ಮಾಡಿ ರಿಪ್ಲೇಸ್ ಮಾಡಿಸ್ಕೊಳ್ಳಿ. ಸಪೋಸ್ ಅದೇ ಯೂಸ್ ಮಾಡ್ತಾ ಇದ್ರೆ ನಿಮ್ಗೆ ಯಾವಾಗಲೂ ಮರ್ಕ್ಯೂರಿ ಸ್ಪಿಲ್ ಮ್ಯಾನೇಜ್ಮೆಂಟ್ ಬಗ್ಗೆ ಗೊತ್ತಿರಬೇಕು. ಮರ್ಕ್ಯೂರಿ ಸ್ಪಿಲ್ ಅಂದ್ರೆ ಮರ್ಕ್ಯೂರಿ ಸಪೋಸ್ ಏನಾದ್ರೂ ಥರ್ಮಾಮೀಟರ್ ಒಡೆದೋಗಿ ಮರ್ಕ್ಯೂರಿ ಬಿದ್ದೋಯ್ತು ಅಥವಾ ಬಿಪಿ ಅಪರೇಟಸ್ ಕೆಳಗಡೆ ಬಿದ್ದು ಮರ್ಕ್ಯೂರಿ ಕೆಳಗಡೆ ಆಯ್ತು. ಸೊ ಆ ತರ ಸಂದರ್ಭದಲ್ಲಿ ನೀವು ಏನ್ ಮಾಡ್ಬೇಕು ಅನ್ನೋದನ್ನ ನಾನು ಇದ್ರ ಮೇಲೆ ಕೊಡ್ತೀನಿ. ಫಸ್ಟ್ ಮರ್ಕ್ಯೂರಿ ಕಿಟ್ ಅಂತ ಇದನ್ನ ಫೋಕಸ್ ಮರ್ಕ್ಯೂರಿ ಕಿಟ್. ಸೊ ಮರ್ಕ್ಯೂರಿ ಕಿಟ್ ಅಲ್ಲಿ ಏನೇನು ಇರಬೇಕು ಅಂತ ಅಂದ್ಬಿಟ್ಟು ಫಸ್ಟು ಗ್ಲೌಸ್ ಇರಬೇಕು, ನೆಕ್ಸ್ಟು ಗ್ಲೌಸ್, ನೆಕ್ಸ್ಟು ಸಿರೆಂಜ್, ಒಂದು ಬಾಟ್ಲ್ ಅದರಲ್ಲಿ ನೀರಿರಬೇಕು ಆ ಮೂಮೆಂಟ್, ಪ್ಲಾಸ್ಟರ್, ಗಾಗಲ್ಸ್ ಪ್ರೊಟೆಕ್ಟಿವ್ ಗಾಗಲ್ಸ್, ಗ್ಲೌಸ್, ಟಾರ್ಚ್, ಎರಡು ಕಾರ್ಡ್ಬೋರ್ಡ್ ಮತ್ತೆ ಒಂದು ಪ್ಲಾಸ್ಟಿಕ್ ಕವರ್, ಅದ್ರ ಮೇಲೆ ಲೇಬಲ್ ಆಗಿರ್ಬೇಕು ಮರ್ಕ್ಯೂರಿ ವೇಸ್ಟ್ ಅಂತ ಅಂದ್ಬಿಟ್ಟು. ಸೊ ಈಗ ಸದ್ಯಕ್ಕೆ ನಿಮ್ಗೆ ಹೇಗೆ ಮರ್ಕ್ಯೂರಿ ಏನಾದ್ರೂ ಒಡೆದೋಗಿ ಕೆಳಗೆ ಬಿದ್ರೆ ಹೇಗೆ ಮಾಡ್ಬೇಕು ಅನ್ನೋದನ್ನ ನಿಮ್ಮಿಬ್ರಿಗೆ ಹೇಳ್ಕೊಡ್ತೀನಿ. ಸೊ ಈ ಚಿಕ್ಕ ಚಿಕ್ಕ ಇದನ್ನೇ ಮರ್ಕ್ಯೂರಿ ಅಂತ ಅನ್ಕೊಳ್ಳಿ ಈಗ ಸದ್ಯಕ್ಕೆ. ಸೊ ಈಗ ಮರ್ಕ್ಯೂರಿ ಬಿದ್ದ್ಬಿಟ್ಟಿದೆ. ಫಸ್ಟ್ ಸ್ಟೆಪ್ ನೀವೇನ್ ಮಾಡ್ಬೇಕು ಅಂದ್ರೆ ಹೋಗಿ ಬರೀ ಕೈನಲ್ಲಿ ಅಥವಾ ಹಾಗೆ ಏನು ಮುಟ್ಟಂಗಿಲ್ಲ. ಫಸ್ಟ್ ಆಫ್ ಆಲ್ ನೀವೇನಾದ್ರೂ ಜ್ಯುವೆಲ್ರೀಸ್ ಹಾಕೊಂಡಿದ್ರೆ, ಬಳೆ ಹಾಕೊಂಡಿದ್ರೆ, ಉಂಗ್ರಗಳನ್ನ ಹಾಕೊಂಡಿದ್ರೆ ಎಲ್ಲ ರಿಮೂವ್ ಮಾಡಿಬಿಟ್ಟು ಒಂದು ಕಡೆ ಇಡಬೇಕು. ಸೊ ಆಮೇಲೆ ಗ್ಲೌಸ್ ಹಾಕ್ಕೊಳ್ಬೇಕು ಗಾಗಲ್ಸ್ ಹಾಕೊಂಡು. ಈ ಥರ ಮರ್ಕ್ಯೂರಿ ಬಿದ್ದಾಗ ನಾವು ತಕ್ಷಣ ಪರ್ಕೆ ಗಿರ್ಕೆ ಎಲ್ಲ ತೊಗೊಂಡು ಬಂದು ಇದು ಮಾಡಬಾರ್ದು ಅಥವಾ ಓಡಿಸ್ಬಾರ್ದು. ಸೊ ಅದನ್ನ ಏನು ಮಾಡಬೇಕು ಅಂತಂದರೆ ಒಂದು ಕಾರ್ಡ್ಬೋರ್ಡ್ ಇರ್ತದಲ್ವಾ, ಈ ಎರಡು ಕಾರ್ಡ್ಬೋರ್ಡ್ ಥರ ಇರೋದನ್ನ ಎಲ್ಲ ಮರ್ಕ್ಯೂರಿನ ಒಂದು ಕಡೆಗೆ ತಡ್ಕೊಳ್ಬೇಕು. ಎಲ್ಲೆಲ್ಲಿರುತ್ತೋ ಅದೆಲ್ಲ ಒಂದು ಕಡೆ ತಡ್ಕೊಳ್ಬೇಕು. ತಡ್ಕೊಂಡು ಒಂದು ಗುಂಪು ಮಾಡಾದ್ಮೇಲೆ ಸಿರಿಂಜ್, ಇದು ಪೇಪರ್ ಇರೋದ್ರಿಂದ ನಿಮಗೆ ಇದು ಸಕ್ ಮಾಡೋಕ್ಕಾಗಲ್ಲ. ನಾರ್ಮಲ್ ಮರ್ಕ್ಯೂರಿ ಏನಾದರೂ ಇದ್ದರೆ ಸೆಮಿ ಲಿಕ್ವಿಡ್ ಥರ ಇರ್ತದೆ, ಸೆಮಿ ಸಾಲಿಡ್ ಥರ. ಸೊ ಹಿಂಗೆ ಸಕ್ ಮಾಡಿದ ತಕ್ಷಣ ಈ ಜಾಗದಲ್ಲಿ ಹೋಗಿ ಹಿಂಗೆ ಸಕ್ ಮಾಡಬೇಕು. ಸಕ್ ಮಾಡಿದಾಗ ಈ ಸಿರಿಂಜಲ್ಲಿ ನಿಮಗೆ ಮರ್ಕ್ಯೂರಿ ಕಲೆಕ್ಟ್ ಆಗ್ತದೆ. ಈ ಕಲೆಕ್ಟ್ ಆಗಿದ್ದು ಸಪ್ರೇಟ್ ಪ್ಲಾಸ್ಟಿಕ್ ಪೇಪರ್ ಇಟ್ಟಿರ್ತೀರಲ್ವಾ ನೀವು, ಈ ಪ್ಲಾಸ್ಟಿಕ್ ಪೇಪರ್ ಒಳಗಡೆ ಈ ಮರ್ಕ್ಯೂರಿನ ಹಾಕಬೇಕು. ನೆಕ್ಸ್ಟ್ ಇನ್ನು ಚಿಕ್ಕ ಚಿಕ್ಕ ಚೂರು ಚೂರೆಲ್ಲ ಮರ್ಕ್ಯೂರಿಸ್ ಇಲ್ಲಿ ಬಿದ್ದಿರ್ತದೆ, ಅದನ್ನು ನೀವು ಹೇಗೆ ತೆಗಿಬೇಕು ಅಂದರೆ ಅದಕ್ಕೆ ಯಾವಾಗಲೂ ಒಂದು ಪ್ಲಾಸ್ಟರ್ ಇಟ್ಟಿರಬೇಕು. ಸೊ ಟಾರ್ಚ್ ಹಾಕಿ ಎಲ್ಲ ಕಡೆ ಚೂರು ಚೂರು ಏನಾದರೂ ಇದೆಯೋ ಎಲ್ಲ ಕಲೆಕ್ಟ್ ಆಗಿದೆಯಾ ಅನ್ನೋದನ್ನ ಕ್ಲೀನಾಗಿ ಟಾರ್ಚ್ ಮಾಡಿ ಫೋಕಸ್ ಮಾಡ್ಕೊಳ್ಬೇಕು. ಫೋಕಸ್ ಮಾಡ್ಕೊಂಡೆಲ್ಲ ಒಂದು ಕಡೆ ಆದಮೇಲೆ ಚಿಕ್ಕ ಚಿಕ್ಕ ಪುಡಿಗಳೆಲ್ಲ ಇರ್ತದಲ್ವ, ಅದು ಬರದೇ ಇದ್ದೋದನ್ನ ನೀವೇನು ಮಾಡಬೇಕು, ಪ್ಲಾಸ್ಟರ್ನ ಈ ಥರ ಇದು ಮಾಡಿಕೊಂಡು ಹಿಂಗೆ ಹಿಂಗೆ ಮೆತ್ತಿ ಮೆತ್ತಿ ತೆಗಿಬೇಕು. ನೋಡಿದ್ರಿ ತೆಗೆದಾದ್ಮೇಲೆ ಇದನ್ನು ನೀಟಾಗಿ ಕವರ್ ಅಪ್ ಮಾಡಿ ಇದ್ರೊಳಗೆ ಹಾಕಬೇಕು. ಆಮೇಲೆ ಇದು ಒಂದು ಪ್ಲಾಸ್ಟಿಕ್ ಡಬ್ಬ ಇಟ್ಟಿರಬೇಕು, ಅದರಲ್ಲಿ ಒಂದು ಸ್ವಲ್ಪ ನೀರು ತುಂಬಿಡಬೇಕು. ನೀರು ತುಂಬಿಟ್ಟು ನೀವು ಇಲ್ಲಿ ಸಿರಿಂಜರ್ ಕಲೆಕ್ಟ್ ಮಾಡಿರ್ತೀರಲ್ವಾ, ಸಿರಿಂಜರ್ ಕಲೆಕ್ಟ್ ಮಾಡಿರ್ತೀರಲ್ವಾ, ಈ ಮರ್ಕ್ಯೂರಿಗಳನ್ನೆಲ್ಲ ಅದರೊಳಗೆ ನೀಟಾಗಿ ಹಾಕ್ಕೊಳ್ಬೇಕು. ಹಾಕ್ಕೊಂಡು ಕ್ಲೀನಾಗಿ ಸೀಲ್ ಮಾಡಿ ಇದಕ್ಕೆ ಸಿಸ್ಟ ಕಟ್ ಮಾಡಿ ಮಾಡಿ ಕಟ್ ಮಾಡಿ ಇದಕ್ಕೂ ಲೇಬಲ್ ಮಾಡಬೇಕು ಮರ್ಕ್ಯೂರಿ ವೇಸ್ಟ್ ಅಂತ. ಸದ್ಯ ಕನ್ನಡಿ ತೆಗೆದಿರ್ತೀನಿ. ಮರ್ಕ್ಯೂರಿ ವೇಸ್ಟ್ ಅಂತ ಲೇಬಲ್ ಮಾಡಿ ಕವರ್ಗಳಲ್ಲಿ ಹಾಕಬೇಕು. ಈ ಸಿರಿಂಜ್ನೂ ಈ ಕವರಲ್ಲಿ ಹಾಕಬೇಕು. ಕವರ್ ಅಪ್ ಮಾಡಿ ನೆಕ್ಸ್ಟು ಇನ್ನೊಂದು ಕವರ್ ತೊಗೊಂಡು ಅದರೊಳಗೂ ಅದು ಲೇಬಲ್ ಆಗಿರಬೇಕು ಮರ್ಕ್ಯೂರಿ ಅಂತ ಮಾಡಿ ಸಪ್ರೇಟಾಗಿ ಒಂದು ಕಡೆ ಇಡಬೇಕು. ಮರ್ಕ್ಯೂರಿನ ಎಲ್ಲಂದ್ರಲ್ಲಿ ಹಾಕಬಾರ್ದು. ಸೊ ನಿಮಗೆ ವೇಸ್ಟ್ ಅವ್ರು ಬಂದಾಗ ಅವ್ರಿಗೆ ಕ್ಲೀನಾಗಿ ದಿಸ್ ಇಸ್ ಮರ್ಕ್ಯೂರಿ ವೇಸ್ಟ್ ಅಂತ ಹೇಳಿಬಿಟ್ಟು ಅವ್ರಿಗೆ ಹ್ಯಾಂಡ್ ಓವರ್ ಮಾಡಬೇಕು. ಥ್ಯಾಂಕ್ ಯು ಮೇಡಮ್.